ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಹತ್ರಿ ವ್ಲಾಗ್ಸ್ ಇನ್ ಕನ್ನಡ. ಟಾಟಾ ಟಿಗೋರ್ ಡ್ರೈವಿಂಗ್ ಬ್ಲಾಗಿಗೆ ಎಲ್ರಿಗೂ ಸುಸ್ವಾಗತ. ನಮ್ಮ ಮುಂದಿರೋ ಪರಮಾತ್ಮನ ಆಶೀರ್ವಾದ ತಗೊಂಡು ನಮ್ಮ ಡ್ರೈವಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ವ್ಲಾಗಲ್ಲಿ ವಾಕ್ ಅರೌಂಡ್ ಮಾಡಿದ್ದೆ ಈ ಕಾರ್ದು, ಅದನ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಇನಿಷಿಯಲ್ ಪಿಕಪ್ಪಿಂದ. ಈ ಟಾಟಾ ಟಿಗೋರ್ದು ಇನಿಷಿಯಲ್ ಪಿಕಪ್ ಹೇಗಿದೆ ನೋಡೋಣ. ಇದು 0 to 100 ಎಷ್ಟ್ರನ್ ಅಲ್ಲ, ಗಾಡಿ ಪಿಕಪ್ ಬಗ್ಗೆ ಅಷ್ಟೆ. ನೋಡಿದ್ರಲ್ಲ ಇನಿಷಿಯಲ್ ಪಿಕಪ್ ಹೇಗಿದೆ ಅನ್ನೋದು. ಪಿಕಪ್ ಡೀಸೆಂಟಾಗಿದೆ, AMT ಗೇರ್ ಬಾಕ್ಸ್ ಇರೋದ್ರಿಂದ. ನಿಮಗೆ ಪುಲ್ಲಿಂಗ್ ವೈಸ್ ನೋಡಿದ್ರೆ 1200 ಸಿ ಸಿ ಕಾರ್ಗೆ ಚೆನ್ನಾಗಿ ಪುಲ್ ಆಗ್ತಾ ಇದೆ, ಆದರೆ ಎಲ್ಲೂ ಅಗ್ರೆಸಿವ್ ಆಗಿ ಪುಲ್ ಆಗ್ತಿದೆ ಅಂತ ಅನ್ನಿಸ್ಲಿಲ್ಲ. ಪವರ್ಗ್ರಾಫ್ ಲೀನಿಯರ್ ಆಗಿದೆ. ಇನ್ನು ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದರೆ ಈ ಕಾರಲ್ಲಿ 5-speed AMT ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಗೇರ್ ಬಾಕ್ಸಲ್ಲಿ ಡ್ರೈವ್ ಮೋಡ್ ಮತ್ತು ಮ್ಯಾನ್ಯುಯಲ್ ಮೋಡ್ ಕೊಟ್ಟಿದ್ದಾರೆ. ಡ್ರೈವ್ ಮೋಡಲ್ಲಿ ಗೇರ್ ಶಿಫ್ಟ್ ಎಲ್ಲ ಆಟೋಮೆಟಿಕ್ ಇರುತ್ತೆ, ಮ್ಯಾನ್ಯುಯಲ್ ಮೋಡ್ನ ಸೆಮಿ ಮ್ಯಾನ್ಯುಯಲ್ ಮೋಡ್ ಅಂತಲೇ ಅನ್ಬೋದು. ಯಾಕೆ ಅಂದರೆ ನೀವು ಒಂದು 2000 to 4000 RPM ಇನ್ ಬಿಟ್ವೀನಲ್ಲಿ ಅಪ್ ಶಿಫ್ಟ್ ಮತ್ತು ಡೌನ್ ಶಿಫ್ಟ್ ಕೊಟ್ಟಾಗ ತೊಗೊಳುತ್ತೆ, ಆದರೆ ಒಂದು 1800 RPMಗೆ ಡೌನ್ ಶಿಫ್ಟ್ ಮತ್ತು 4800 RPMಗೆ ಅಪ್ ಶಿಫ್ಟ್ ಕೊಡಲ್ಲ. ಇದು ಕಾರು ಐಡಲಲ್ಲಿ 4000 RPMವರೆಗೂ ಮಾತ್ರ ರೆವ್ ಆಗುತ್ತೆ, ಸಾಫ್ಟ್ ಲಿಮಿಟರ್ ಕೊಟ್ಟಿದ್ದಾರೆ. ಇನ್ನು ಅಪ್ ಶಿಫ್ಟ್ ನಿಮಗೆ ಅರೌಂಡ್ 5800 RPMಗೆ ಆಗುತ್ತೆ. ಮ್ಯಾನ್ಯುಯಲ್ ಮೋಡ್ಗೆ ಹಾಕಿದ್ರು 5800 RPM ಮೇಲೆ ರೆವ್ ಆಗಲ್ಲ, ಮತ್ತು ಆ ಗೇರ್ಗೂ ಕೂಡ ಹೋಲ್ಡ್ ಆಗಲ್ಲ, ಆಟೋಮೆಟಿಕ್ಕಾಗಿ ಅಪ್ ಶಿಫ್ಟ್ ಆಗುತ್ತೆ. ಸೊ ನಿಮಗೆ ಗೇರ್ ಬಾಕ್ಸ್ ಕಂಪ್ಲೀಟಾಗಿ ಮ್ಯಾನ್ಯುಯಲ್ ಕಂಟ್ರೋಲ್ ಕೊಡಲ್ಲ. ಬ್ರೇಕ್ ಪೆಡಲ್ ನಿಮಗೆ ಕ್ಲಚ್ ಥರ ಆ್ಯಕ್ಟ್ ಮಾಡುತ್ತೆ. ಸಿಟೀಲಿ ಸ್ಟಾಪ್ ಗೋ ಟ್ರಾಫಿಕಲ್ಲಿ ಪೆಡಲ್ ಫುಲ್ ಬಿಟ್ಟರೆ ಮಾತ್ರ ನಿಮಗೆ ಕಾರ್ ಮೂಮೆಂಟ್ ಇರುತ್ತೆ. ಹಾಫ್ ಪೆಡಲ್ಗೆ ಮೂವ್ ಆಗೋ ಥರ ಕ್ಯಾಲಿಬ್ರೇಟ್ ಮಾಡಿದ್ದಿದ್ರೆ ಚೆನ್ನಾಗಿರೋದು. ಗೇರ್ ಬಾಕ್ಸು ಸೆನ್ಸಿಟಿವಿಟಿ ವೈಸ್ ನೋಡೋದಾದರೆ ಇನ್ನೂ ಸ್ವಲ್ಪ ಬೆಟರಾಗಿ ಕ್ಯಾಲಿಬ್ರೇಟ್ ಮಾಡ್ಬೋದಿತ್ತು ಅನಿಸುತ್ತೆ, ಯಾಕೆಂದರೆ ನೀವು ನಾರ್ಮಲಾಗಿ ಡ್ರೈವ್ ಮಾಡುವಾಗ ಏನೂ ಅನಿಸಲ್ಲ. ಆದರೆ ಕ್ವಿಕ್ ಓವರ್ಟೇಕಿಂಗ್ ಮಾಡಬೇಕು ಅಂದಾಗ ಆಕ್ಸಿಲರೇಟರ್ ಪೆಡಲ್ನ ಫುಲ್ ತೊಳಿಬೇಕು, ಆ ಥರ ತುಳಿದು 1 second ಆದಮೇಲೆ ಡೌನ್ ಶಿಫ್ಟ್ ಕೊಡೋದು. ಸೊ ಗೇರ್ ಬಾಕ್ಸ್ದು ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ಕ್ವಿಕ್ ಓವರ್ಟೇಕ್ ಮಾಡಬೇಕು ಅಂದಾಗ ಪ್ಲ್ಯಾನ್ ಮಾಡಿ ಮಾಡಬೇಕಾಗತ್ತೆ. ಸೊ ಓವರಾಲ್ ಈ ಗೇರ್ ಬಾಕ್ಸ್ ಪರ್ಪಸ್ ಸರ್ವ್ ಮಾಡುತ್ತೆ, ಬಟ್ ಎಂಥೂಸಿಯಾಸ್ಟಿಂದ ಡ್ರೈವ್ ಮಾಡೋರಿಗೆ ಡಿಸಪಾಯಿಂಟ್ ಮಾಡುತ್ತೆ. ಸೊ ಇನ್ನು ಈ ಕಾರಿನ ಥ್ರಾಟಲ್ ಸೆನ್ಸಿಟಿವಿಟಿ ಬಗ್ಗೆ ನೋಡೋದಾದರೆ, ನಿಮಗೆ ಆಕ್ಸಿಲರೇಟರ್ ಪೆಡಲ್ ಮೇಲೆ ನೀವು ಕೊಟ್ಟ ತಕ್ಷಣ ಕರೆಕ್ಟಾಗಿ ರೆಸ್ಪಾನ್ಸ್ ತೊಗೋತಾ ಇದೆ ನಿಮಗೆ, ಬಟ್ ಅದೇ ನೀವು ಯಾವ RPM ಮೇಲೆ ಇದ್ದೀರಾ ಅನ್ನೋದ್ರ ಮೇಲೆ ಕಾರು ಯಾವ ಥರ ಪುಲ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೆ ಎಟ್ ಗೋಯಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ನೀವು ಎಷ್ಟು ಪೆಡಲ್ ತುಡಿತಾ ಇದ್ದೀರಾ, ಕಾರ್ ಅಷ್ಟು ಮೂವ್ಮೆಂಟ್ ಇದೆ ಅಂತ ಅನ್ನೋದು ನಿಮಗೆ ಕರೆಕ್ಟಾಗಿ ಫೀಲ್ ಕೊಡ್ತಾ ಇದೆ ಅದು. ಸೊ ಥ್ರಾಟಲ್ ಸೆನ್ಸಿಟಿವಿಟಿ ಚೆನ್ನಾಗಿದೆ ಈ ಕಾರಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಸ್ಟೇರಿಂಗ್ ಫೀಡ್ಬ್ಯಾಕ್ ಬಗ್ಗೆ ನೋಡೋದಾದರೆ, ಸ್ಟೇರಿಂಗ್ ನಿಮಗೆ ಲೈಟ್ ಇದೆ ಲೋವರ್ ಸ್ಪೀಡ್ಸಲ್ಲಿ, ಗಾಡಿ ಸ್ಪೀಡಪ್ ಆಗ್ತಾ ಲೈಟ್ನೆಸ್ ಇರಲ್ಲ, ವೇ ಅಪ್ ಆಗುತ್ತೆ. ಲೇನ್ ಚೇಂಜಿಂಗ್ ಕೂಡ ಒಂದು ರೇಂಜ್ಗೆ ಆ್ಯಕ್ಯುರೇಟ್ ಇದೆ, ಪಿನ್ ಪಾಯಿಂಟ್ ಡೈರೆಕ್ಷನಲ್ ಚೇಂಜ್ ಅನ್ನೋ ಥರ ಇಲ್ಲದೆ ಇದ್ರೂ ಒಂದು ರೇಂಜ್ಗೆ ಆ್ಯಕ್ಯುರೇಟ್ ಇದೆ. ಎಕ್ಸಾಕ್ಟಾಗಿ ಯಾವ ಆ್ಯಂಗಲ್ಗೆ ಇನ್ಪುಟ್ ಕೊಟ್ಟರೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಕರೆಕ್ಟಾಗಿ ಆ ಆ್ಯಂಗಲ್ಗೆ ಕಾರ್ ಪಾಯಿಂಟ್ ಆಗಿರುತ್ತೆ, ಮತ್ತು ಡೈರೆಕ್ಷನಲ್ ಚೇಂಜ್ ವೈಸ್ ಕೂಡ ಡಿಲೇ ಅಷ್ಟಿಲ್ಲ. ಸೊ ಸ್ಟೇರಿಂಗ್ ಫೀಡ್ಬ್ಯಾಕ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಇನ್ನು ಹೈ ಸ್ಪೀಡ್ ಸ್ಟೆಬಿಲಿಟಿ ನೋಡೋದಾದರೆ, ಸ್ಟೆಬಿಲಿಟಿ ಚೆನ್ನಾಗಿದೆ ಈ ಕಾರಲ್ಲಿ. ಅಪ್ ಟು 130 to 140ವರೆಗೂ ಪುಷ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. 130-140ಲೂ ಕೂಡ ಕಾರ್ ಎಲ್ಲೂ ಫ್ಲೋಟ್ ಆಗ್ತಿದೆ ಅಂತ ಅನ್ಸಲ್ಲ. ಈ ಕಾರಿನ ವೆಯ್ಟ್ ಕೂಡ ಒನ್ ಆಫ್ ದ ರೀಸನ್ ಸ್ಟೆಬಿಲಿಟಿಗೆ. ವರ್ಟಿಕಲ್ ಮೂಮೆಂಟ್ಸ್ ಇಲ್ಲ ಅಂತಲ್ಲ, ಸ್ವಲ್ಪ ಇದೆ, ಬಟ್ ಆದರೆ ಅದು ಸ್ಟೆಬಿಲಿಟಿಗೆ ಎಫೆಕ್ಟ್ ಮಾಡೋಷ್ಟಿಲ್ಲ. ಮತ್ತು ಈ ಸ್ಟೆಬಿಲಿಟಿಗೆ ಸಸ್ಪೆನ್ಷನ್ ಸೆಟಪ್ ಕೂಡ ಒನ್ ಆಫ್ ದ ರೀಸನ್ಸು, ಯಾಕೆಂದರೆ ಸಸ್ಪೆನ್ಷನ್ ನಿಮಗೆ ಫುಲ್ಲಿ ಸಾಫ್ಟ್ ಕೊಟ್ಟಿಲ್ಲ, ಸ್ವಲ್ಪ ಸ್ಟಿಫ್ ಮಾಡ್ಯಾರೆ. ಈ ಸ್ಟಿಫ್ನೆಸ್ಸೇ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡೋದು. ಸಸ್ಪೆನ್ಷನ್ ಸೆಟಪ್ಪು ಬ್ಯಾಲೆನ್ಸ್ಡ್ ಆಗಿದೆ. ರೈಡ್ ಕ್ವಾಲಿಟಿ ವೈಸ್ ನೋಡಿದ್ರೆ ರೋಡಲ್ಲಿ ಸಿಗುವಂಥ ಪಾಟ್ ಹೋಲ್ಸ್, ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಎಲ್ಲನೂ ಚೆನ್ನಾಗೇ ತೊಗೊಳುತ್ತೆ, ಬಟ್ ಅನ್ಇವನ್ ಬಂಪ್ಸ್ ಮತ್ತು ಬ್ಯಾಡ್ ಪಾಟ್ ಹೋಲ್ಸ್ಗೆ ಮಾತ್ರ ಕಾರ್ ಒಳಗಡೆ ಒಂದು ಥಡ್ ಬರುತ್ತೆ. ಅಷ್ಟು ಬಿಟ್ಟರೆ ಸಸ್ಪೆನ್ಷನ್ ಚೆನ್ನಾಗೇ ಇದೆ. ಸೊ ಇನ್ನು ಈ ಕಾರಿನ ಸ್ಟಾಪಿಂಗ್ ಪವರ್ ಬಗ್ಗೆ ಮಾತಾಡೋದಾದರೆ, ಸೊ ಗಾಡಿ ಹೆಂಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ನೋಡ್ಬೋದು ನೀವು ಸ್ಟಾಪಿಂಗ್ ಪವರ್ ಹೇಗಿದೆ ಅಂತ ಅನ್ನೋದು ಗಾಡಿದು. ಸೊ ಬ್ರೇಕ್ ಬೈಟ್ ಚೆನ್ನಾಗಿದೆ ಆ್ಯಕ್ಚುಲಿ ಕಾರ್ದು. ಸೊ ಹಿಡಿಯಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಎಮರ್ಜೆನ್ಸಿ ಬ್ರೇಕಿಂಗಲ್ಲಿ. ABS ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಈ ಕಾರಲ್ಲಿ. ಕರೆಕ್ಟಾಗಿ ಅದೇ ಟ್ರ್ಯಾಕಲ್ಲೇ ಸ್ಟ್ರೈಟಾಗೇ ನಿಲ್ಲುತ್ತೆ, ಆ ಕಡೆ ಈ ಕಡೆ ಲೆಫ್ಟು ರೈಟ್ ಆಡಲ್ಲ ನಿಮಗೆ ಕಾರು. ಸೊ ಬ್ರೇಕ್ ಬೈಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಇನ್ನು ಈ ಕಾರಲ್ಲಿ ಇನ್ಗೇರ್ ಆಕ್ಸಿಲರೇಷನ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಯಾಕೆಂದರೆ ಇದು ಆಟೋಮೆಟಿಕ್ ಕಾರು, ಅದಕ್ಕೆ ಬೇಕಾದಾಗೆಲ್ಲ ಶಿಫ್ಟ್ ಮಾಡ್ಕೊಳತ್ತೆ, ಮತ್ತು ನಮಗೆ ಸರ್ಟೈನ್ RPMಲ್ಲಿ ಮಾತ್ರ ಕಂಟ್ರೋಲ್ ಕೊಡುತ್ತೆ.
ಸೊ ಇನ್ಗೇರ್ ಆಕ್ಸಿಲರೇಷನ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಈ ಕಾರಲ್ಲಿ. ಇನ್ನು ಈ ಕಾರಲ್ಲಿ ಲೋ ಎಂಡು, ಮಿಡ್ ಎಂಡು ಮತ್ತು ಟಾಪ್ ಎಂಡ್ ಅನ್ನೋದಿಲ್ಲ. ಯಾಕೆ ಅಂತಂದರೆ 2000 RPM ಬಿಲೋ ಡೌನ್ ಶಿಫ್ಟ್ ಮಾಡೋಕ್ಕೆ ಹೇಳುತ್ತೆ, ಇಲ್ಲ ಡೌನ್ ಶಿಫ್ಟ್ ಮಾಡುತ್ತೆ. ಮತ್ತು 5800 RPM ಮೇಲೆ ಹೋಗೋಕ್ಕೆ ಬಿಡಲ್ಲ, ಅದಾಗದೇ ಅಪ್ ಶಿಫ್ಟ್ ಮಾಡುತ್ತೆ. ಸೊ ಈ ಕಾರಲ್ಲಿ ಕಂಟಿನ್ಯೂಸ್ ಮೂಮೆಂಟ್ ಇರೋದು 2000 to 8000 RPM ಇನ್ ಬಿಟ್ವೀನು, ಅದು ಮಿಡ್ ರೇಂಜು. ಇನ್ನು ಈ ಕಾರಲ್ಲಿ ಇನ್ಸುಲೇಷನ್ ನೋಡೋದಾದರೆ ಹುಡ್ಡಲ್ಲಿ ಇನ್ಸುಲೇಷನ್ ಕೊಟ್ಟಿರೋದು ನೋಡಿದ್ದೀರಾ ನೀವು? ಸೊ 4000 RPMವರೆಗೂ ಅಷ್ಟಾಗಿ ಏನೂ ಕೇಳಿಸಲ್ಲ. 4000 RPM ಮೇಲೆ ಇಂಜಿನ್ ನಾಯ್ಸ್ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ ಕ್ಯಾಬಿನ್ ಒಳಗಡೆ. ಅದ್ರ ಜೊತೆಗೆ ಟೈರ್ ನಾಯ್ಸ್ ಕೂಡ ಕ್ಯಾಬಿನ್ ಒಳಗೆ ಕೇಳಿಸುತ್ತೆ. ಇನ್ನು ರಿಫೈನ್ಮೆಂಟ್ ವೈಸ್ ನೋಡೋದಾದರೆ ಈ ಕಾರ್ ಅಷ್ಟು ರಿಫೈನ್ಡ್ ಅನ್ಸಲ್ಲ, 3-ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ. ಸೊ ರಿಫೈನ್ಮೆಂಟ್ ಪ್ಯಾರಾಮೀಟರ್ ವೈಸ್ ಇದು ಡೀಸೆಂಟ್ ಅಂತ ಹೇಳ್ಬೋದು. ಈ ಕಾರಿನ ಫಸ್ಟ್ 3 ಗೇರ್ಸ್ ಎಷ್ಟು ಟಾಪ್ ಸ್ಪೀಡ್ ಮಾಡೋದು ನೋಡೋಣ. ಫಸ್ಟ್ ಗೇರ್ 43 ತನಕ ಹೋಗುತ್ತೆ, 5800 RPMಗೆ ಶಿಫ್ಟ್ ಆಗುತ್ತೆ. ಸೆಕೆಂಡ್ ಗೇರ್ 79 ತನಕ ಹೋಗುತ್ತೆ, ಅದು ಕೂಡ 5800 RPMಗೆ ಶಿಫ್ಟ್ ಆಗುತ್ತೆ. ಇನ್ನು ಥರ್ಡ್ ಗೇರ್ ನಿಮಗೆ 120ವರೆಗೂ ಹೋಗುತ್ತೆ. ಇನ್ನು ಮನೋರಬಿಲಿಟಿ ಬಗ್ಗೆ ನೋಡೋದಾದರೆ ಸ್ಟೇರಿಂಗ್ ಲೈಟ್ ಇದೆ. ಎಷ್ಟು ಲೈಟ್ ಇದೆ ಅಂತಂದರೆ ಒಂದೇ ಫಿಂಗರಲ್ಲೇ ತಿರುಗಿಸ್ಬೋದು ಅಪ್ ಟು ಸಮ್ ಎಕ್ಸ್ಟೆಂಟು. ಬಟ್ ಇದು ಕಾಂಪ್ಯಾಕ್ಟ್ ಸೆಡನ್ ಕಾರ್ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ತಿರುಗಿಸ್ಬೇಕಾಗತ್ತೆ ಅಷ್ಟೇ. ಇನ್ನು ಟರ್ನಿಂಗ್ ರೇಡಿಯಸ್ ನೋಡೋದಾದರೆ ಕಂಪ್ನಿನವರು 5.1 meters ಇದೆ ಅಂತ ಹೇಳ್ಯಾರೆ. ಆದರೆ ಟೈಟ್ ರೋಡ್ಸಲ್ಲಿ ನಿಮಗೆ ಒಂದು 2 ಸಲ ಸ್ಟೇರಿಂಗ್ ತಿರುಗಿಸ್ಬೇಕಾಗತ್ತೆ ಯೂಟರ್ನ್ಗೆ. ಅದ್ಬಿಟ್ಟು ನಾರ್ಮಲ್ ರೋಡ್ಸ್ ಮತ್ತು ಸಿಟೀಲಿ ಪ್ರಾಬ್ಲಮ್ ಇಲ್ಲ. ಇನ್ನು ಡ್ರೈವರ್ ವಿಸಿಬಿಲಿಟಿ ಚೆಕ್ ಮಾಡೋದಾದರೆ ಶಾರ್ಟ್ ಡ್ರೈವರ್ಸ್ಗೆ ವಿಸಿಬಿಲಿಟಿ ಅಷ್ಟು ಕನ್ವೀನಿಯಂಟ್ ಇಲ್ಲ, ಬಟ್ ಅಂದಾಜು ಚೆನ್ನಾಗಿರೋರಿಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಮಿರರ್ ಕೂಡ ದೊಡ್ಡದಾಗಿ ಚೆನ್ನಾಗಿದೆ, ಸೊ ಹಿಂದ್ಗಡೆ ಏನು ಬರ್ತಾ ಇದೆಯೋ ವಿಸಿಬಿಲಿಟಿ ಚೆನ್ನಾಗಿ ಕೊಡುತ್ತೆ. ಬಟ್ ರಿಯರ್ ವಿಂಡ್ಶೀಲ್ಡಲ್ಲಿ ವಿಸಿಬಿಲಿಟಿ ಡೀಸೆಂಟ್ ಇದೆ. ಏನಕ್ಕೆ ಅಂತಂದರೆ ಫಿಕ್ಸ್ಡ್ ಹೆಡ್ ರೆಸ್ಟ್ ಹೈಟ್ ಇದೆ. ನಾವು ಬಾಡಿ ರೋಲ್ ನೋಡೋದಾದರೆ ಈ ಕಾರ್ ಸ್ವಲ್ಪ ಲೆಂತ್ ಇರೋದ್ರಿಂದ ಬಾಡಿ ರೋಲ್ ಫೀಲ್ ಆಗುತ್ತೆ ನಿಮಗೆ. ಕಾರ್ನರ್ಸಲ್ಲಿ ನಾರ್ಮಲ್ ಸ್ಪೀಡ್ ಇದ್ದರೆ ಅಷ್ಟಾಗಿ ಫೀಲ್ ಆಗೋಲ್ಲ, ಬಟ್ ಹೈ ಸ್ಪೀಡ್ಸಲ್ಲಿ ಇದ್ದರೆ ಕಾರ್ನರಲ್ಲಿ ನಿಮಗೆ ಈಸಿಯಾಗಿ ಫೀಲ್ ಆಗುತ್ತೆ ಬಾಡಿ ರೋಲ್. ಇನ್ನು ಮೈಲೇಜ್ ಆಸ್ಪೆಕ್ಟ್ ನೋಡೋದಾದರೆ ಸಿಟಿನಲ್ಲಿ 16-18 kilometers ಕೊಡ್ತಾ ಇದೆ, ಹೈವೇನಲ್ಲಿ 19-21 kilometers ಮೈಲೇಜ್ ಕೊಡ್ತಾ ಇದೆ. ಸೊ ಕಂಬೈಂಡ್ ಆಗಿ ಆ್ಯಾವ್ರೇಜ್ ನೋಡಿದಾಗ ಒಂದು 19 kilometers ಮೈಲೇಜ್ ಕೊಡ್ತಾ ಇದೆ ಈ ಕಾರು. ಒಂದು ಒಳ್ಳೆ ಮೈಲೇಜ್ ಇದು ಅಂತಲೇ ಹೇಳ್ಬೋದು. ಮೈಂಟೆನೆನ್ಸ್ ಆಸ್ಪೆಕ್ಟ್ ನೋಡೋದಾದರೆ ಫ್ರೀ ಸರ್ವಿಸಲ್ಲಿ 800-1300 rupees ಆಗುತ್ತೆ, ಮತ್ತು ಪೇಯ್ಡ್ ಸರ್ವಿಸಲ್ಲಿ ಇಯರ್ಲಿ ಒಂದು ಸರ್ವಿಸ್ ಅಥವಾ 10,000 kilometers ಒಂದು ಸಲ ಸರ್ವಿಸ್ ಮಾಡಿಸ್ಬೇಕು. ಕಾಸ್ಟ್ ಬಂದು 4,500-5,000 rupees ಆಗುತ್ತೆ. ಸೊ ಈ ಕಾರು 2020 ಎಕ್ಸೆಟ್ ಪ್ಲಸ್ ಟಾಪ್ ಮಾಡಲ್ AMT ವರ್ಷನ್ನು. ಸೊ 9,20,000 ಆಗಿತ್ತು ಆನ್ ರೋಡ್ ಬ್ಯಾಂಗ್ಳೂರ್. ನಾ ವರ್ಡಿಟ್ಗೆ ಬರೋಣ. ಯಾರಿಗೆಲ್ಲ ಒಂದು 10 lakh ಬಜೆಟ್ ಇದ್ದು ಕಾಂಪ್ಯಾಕ್ಟ್ ಸೆಡಾನ್ ಬೇಕು, ಮತ್ತು ಅದು ಇಂಡಿಯನ್ ಬ್ರ್ಯಾಂಡೇ ಆಗಿರಬೇಕು, ಮತ್ತು ಫೀಚರ್ಸು ಮೈಲೇಜ್ಗಿನ ಸೇಫ್ಟಿನೇ ಮುಖ್ಯ, ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು, ಮತ್ತು ಡೀಸೆಂಟ್ ಫೀಚರ್ಸ್ ಇದ್ದರೂ ನಡೆಯುತ್ತೆ. ಸೊ ಇಷ್ಟೆಲ್ಲ ಯಾರಿಗೆಲ್ಲ ಥಾಟ್ ಇದೆಯೋ ಈ ಕಾರನ್ನ ಕಣ್ಣು ಮುಚ್ಕೊಂಡು ತೊಗೋಬೋದು. ಈ ಕಾರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದೆ, ಆದರೆ ನಾನು ಹೇಳಿದೆ ಬೋ ಪಾಯಿಂಟ್ಸ್ ಮೇಯ್ನ್ಲಿ ಮ್ಯಾಟರ್ ಆಗುತ್ತೆ ಅನ್ನೋರಿಗೆ ಈ ಕಾರ್ ಮ್ಯಾಚ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ವಿಮರ್ಶೆ ಟಾಟಾ ಟಿಗೋರ್ ಕಾರ್ದು. ನಾನು ಮಾಡಿದ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನ್ನ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ.